ಎಲ್ಲ ವಿದ್ಯಾರ್ಥಿಗಳಿಗೆ ಎಡುಕೇರ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತ ಅಂದರೆ, ವಿದ್ಯುತ್ ಶಕ್ತಿ ಅಥವಾ ಎಲೆಕ್ಟ್ರಿಸಿಟಿ ಪಾರ್ಟ್ದ ಫಸ್ಟ್ ಪಾರ್ಟನ್ನು ಇದರೊಳಗೆ ಸ್ಟಡಿ ಮಾಡ್ತಿದ್ದೇವೆ. ಇದರೊಳಗೆ ನಾವು ವಿಭವ ಅಥವಾ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಇಲ್ಲಿವರೆಗೆ ಕಾನ್ಸೆಪ್ಟನ್ನು ಸ್ಟಡಿ ಮಾಡ್ತಿದ್ದೇವೆ. ಅದನ್ನು ಪ್ರಾರಂಭಿಸೋಕ್ಕಿಂತ ಮೊದಲು ಒಂದು ಜನರಲ್ ಇನ್ಸ್ಟ್ರಕ್ಷನ್ಸ್. ನಮಗೆಲ್ಲರೂ ಗೊತ್ತಿದೆ ಈಗ ನಮ್ಮ ರಾಜ್ಯ, ದೇಶ ಅಥವಾ ಪ್ರಪಂಚದಾದ್ಯಂತ ಏನು ನಡೀತಾ ಇದೆ ಅಂತ. ಅದಕ್ಕೋಸ್ಕರ ನಮ್ಮ ಗೌರ್ಮೆಂಟ್ ಒಂದು ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದೆ. ಅಂದರೆ ಸ್ಟೇ ಸೇಫ್ ಆ್ಯಟ್ ಹೋಮ್, ಅಂದರೆ ಮನೆ ಬಿಟ್ಟು ಹೊರಗಡೆ ಹೋಗಬೇಡಿ, ಪ್ರತಿಯೊಬ್ಬರು ಕೂಡ ಮನೆಯಲ್ಲೇ ಇರಿ ಅಂತ. ಸೊ ಅದನ್ನೆಲ್ಲ ಯಾರು ಫಾಲೋ ಮಾಡ್ತಿದ್ರೆ ಅಂತ ಗೊತ್ತಿದೆ. ಆದರೂ ಕೂಡ ನೀವು ಫಾಲೋ ಮಾಡ್ತಿದ್ದೀರಂತ ಬೇರೆಯವರಿಗೆ, ಅಂದರೆ ಯಾರು ನೋಡ್ತಾ ಇರೋ ವೀಡಿಯೋ ಅವ್ರಿಗೆ ಗೊತ್ತಾಗಲಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ವಂದೇ ಮಾತರಂ ಅಂತ ಕಮೆಂಟ್ ಮಾಡಿ, ದಿಸ್ ಜೈ ಹಿಂದ್ ವಂದೇ ಮಾತರಂ ರಿಫ್ಲೆಕ್ಟ್ಸ್ ದ್ಯಾಟ್ ಯು ಆರ್ ಫಾಲೋವಿಂಗ್ ದ ಇನ್ಸ್ಟ್ರಕ್ಷನ್ಸ್ ಆಫ್ ಅವರ್ ಗೌರ್ಮೆಂಟ್ ಅಂತ ಹೇಳಿದ್ರೆ, ನೀವೇನು ಜೈ ಹಿಂದ್ ವಂದೇ ಮಾತರಂ ಅಂತ ಕಮೆಂಟ್ ಮಾಡ್ತೀರಿ, ಅದು ನಾವು ನಮ್ಮ ದೇಶ ಅಥವಾ ನಮ್ಮ ಗೌರ್ಮೆಂಟ್ ಏನು ಕೊಟ್ಟಿದೆ ಇನ್ಸ್ಟ್ರಕ್ಷನ್ಸ್ ಅದನ್ನು ಫಾಲೋ ಮಾಡ್ತಿದ್ದೇವೆ ಅಂತ ರಿಫ್ಲೆಕ್ಟ್ ಮಾಡುತ್ತೆ. ಓಕೆ, ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲೇದಾಗಿ ವಿದ್ಯುತ್ ಶಕ್ತಿ ಅಥವಾ ಎಲೆಕ್ಟ್ರಿಸಿಟಿ ಚಾಪ್ಟರ್ನ ಸ್ಟಡಿ ಮಾಡೋದಕ್ಕಿಂತ ಮೊದಲು ನಾವು ಎಲೆಕ್ಟ್ರಿಕ್ ಚಾರ್ಜನ್ನು ಸ್ಟಡಿ ಮಾಡಬೇಕು. ಅಂದರೆ ಎಲೆಕ್ಟ್ರಿಕ್ ಚಾರ್ಜ್ ಅನ್ನೋ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಎಲೆಕ್ಟ್ರಿಕ್ ಚಾರ್ಜನ್ನು ಕನ್ನಡದಲ್ಲಿ ವಿದ್ಯುದಾವೇಶಗಳು ಅಂತ ಕರೀತಾರೆ. ಈ ವಿದ್ಯುದಾವೇಶಗಳು ಅಥವಾ ಚಾರ್ಜಸ್ಸಲ್ಲಿ ಟೂ ಟೈಪ್ಸ್ ಇರುತ್ತೆ, ಒಂದು ಪಾಸಿಟಿವ್ ಅಥವಾ ನೆಗೆಟಿವ್. ಈ ಎಲೆಕ್ಟ್ರಿಕ್ ಚಾರ್ಜ್ ಅನ್ನೋದು ಒಂದು ಪ್ರಾಪರ್ಟಿ ಆಗಿರುತ್ತೆ. ಒಂದು ಮ್ಯಾಟ್ರ್ ಇದ್ದರೆ ಅದೊಂದು ಮ್ಯಾಟ್ರ್ ಅಥವಾ ಒಂದು ಏನಂತಾರೆ ಅದಕ್ಕೆ, ಒಂದು ಕಾಯ ಇದ್ದರೆ ಅದರದ್ದು ಪ್ರಾಪರ್ಟಿ ಆಗುತ್ತೆ, ಪ್ರಾಪರ್ಟಿ ಆಗಿರುತ್ತೆ. ಇದೇನು ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ರೆ, ಮತ್ತೊಂದು ಬಾಡಿ ಇದ್ರ ಹತ್ತಿರ ಬಂದಾಗ ಅದು ಅಟ್ರ್ಯಾಕ್ಟ್ ಮಾಡುತ್ತೋ ಅಥವಾ ರಿಪಲ್ಸ್ ಮಾಡುತ್ತೋ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಅದನ್ನು ಎಲೆಕ್ಟ್ರಿಕ್ ಚಾರ್ಜ್ ಅಥವಾ ವಿದ್ಯುದಾವೇಶಗಳು ಅಂತ ಕರೀತಾರೆ. ಈಗ ಯಾವುದೇ ಒಂದು ವಾಹಕ ಅಥವಾ ಕಂಡಕ್ಟರ್ ಇದ್ದರೆ, ಕಂಡಕ್ಟರ್ ಅಂತ ಹೇಳಿದ್ರೆ ಅದು ಎಲೆಕ್ಟ್ರಿಕ್ ಕರೆಂಟ್ ಅಥವಾ ವಿದ್ಯುತ್ತನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಹರಿದೋಗೋದಕ್ಕೆ ಬಿಡುತ್ತೆ. ಈಗ ಎಕ್ಸಾಂಪಲ್, ಈಗ ಲೋಹಗಳು ಅಥವಾ ಮೆಟಲ್ಸ್ ಇರುತ್ತಲ್ಲ, ಅವುಗಳನ್ನು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳಬಹುದು. ಈಗ ಒಂದು ಕಂಡಕ್ಟರ್ ಇದೆ ಅಂತ ಹೇಳಿದ್ರೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಈ ವಿದ್ಯುದಾವೇಶಗಳು ಅಥವಾ ಚಾರ್ಜಸ್ ಫ್ಲೋ ಆಗುತ್ತೆ. ಸೊ ಇದೇನು ಫ್ಲೋ ಆಗುತ್ತೆ ಅದನ್ನು ಏನು ಕರಿತೇವೆ ಅಂತ ಹೇಳಿದ್ರೆ ಕರೆಂಟ್ ಅಂತ ಕರಿತೇವೆ. ಈಗ ಕರೆಂಟ್ ಅಥವಾ ವಿದ್ಯುತ್ ಪ್ರವಾಹದ ವ್ಯಾಖ್ಯೆಯನ್ನು ಹೇಳೋದಾದರೆ, ಒಂದು ಏಕಮಾನ ಸಮಯದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಮಾಣವನ್ನು ವಿದ್ಯುತ್ ಪ್ರವಾಹ ಎಂದು ಕರೆಯುವರು. ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮ್ ಇಂಟರ್ವಲಲ್ಲಿ ಎಷ್ಟು ಚಾರ್ಜಸ್ ಒಂದು ಅಂದರೆ ಆ ಲೋಹದ ಅಥವಾ ಮೆಟಲ್ ಒಂದು ಪಾರ್ಟಿಂದ ಮತ್ತೊಂದು ಪಾರ್ಟಿಗೆ ಫ್ಲೋ ಆಗುತ್ತೆ ಅಂತ ಮೇಜರ್ ಮಾಡಿದರೆ ಅದು ಎಲೆಕ್ಟ್ರಿಕ್ ಕರೆಂಟ್ ಆಗಿರುತ್ತೆ. ಈಗ ಈ ಎಲೆಕ್ಟ್ರಿಕ್ ಕರೆಂಟಿನ ಎಸ್ ಐ ಯೂನಿಟ್ ಅಥವಾ ಅಂತಾರಾಷ್ಟ್ರೀಯ ಏಕಮಾನ ಆಂಪಿಯರ್ ಆಗಿರುತ್ತೆ. ಅದೇ ರೀತಿ ವಿದ್ಯುದಾವೇಶಗಳು ಅಥವಾ ಚಾರ್ಜಸ್ ಅಂತ ಏನು ಹೇಳಿದೆ, ಎಲೆಕ್ಟ್ರಿಕ್ ಚಾರ್ಜಸ್ ಅಂತ, ಆ ಎಲೆಕ್ಟ್ರಿಕ್ ಚಾರ್ಜಸ್ನ ಅಂತಾರಾಷ್ಟ್ರೀಯ ಏಕಮಾನ ಕೂಲಾಂಬ್ ಆಗಿರುತ್ತೆ. ಸೊ ಎಲೆಕ್ಟ್ರಿಕ್ ಚಾರ್ಜಿನ ಅಂತಾರಾಷ್ಟ್ರೀಯ ಏಕಮಾನ ಕೂಲಾಂಬ್, ಅದನ್ನು ಕ್ಯಾಪಿಟಲ್ ಸಿದಿಂದ ಗುರುತಿಸ್ತಾರೆ. ಅದೇ ರೀತಿ ಏನು ಹೇಳಿದೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಕರೆಂಟ್, ಎಲೆಕ್ಟ್ರಿಕ್ ಕರೆಂಟ್, ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು ಹೇಳಿದೆ ಕನ್ನಡದಲ್ಲಿ, ವಿದ್ಯುತ್ ಪ್ರವಾಹ ಅಥವಾ ವಿದ್ಯುತ್ ಶಕ್ತಿ ಅಂತ ಹೇಳಿದ್ದೆ. ಸೊ ಅದರ ಏಕಮಾನ ಅಥವಾ ಅದರ ಅಂತಾರಾಷ್ಟ್ರೀಯ ಏಕಮಾನ ಅಥವಾ ಎಸ್ ಐ ಯೂನಿಟ್ ಇದೇನಾಗಿರುತ್ತೆ ಅಂತ ಹೇಳಿದ್ರೆ ಆ್ಯಂಪಿಯರ್ ಆಗಿರುತ್ತೆ. ಅದನ್ನು ಕ್ಯಾಪಿಟಲ್ ಎ ಅಂತ ಡಿನೋಟ್ ಮಾಡ್ತಾರೆ. ಓಕೆ, ಇವಿಷ್ಟಾಯಿತು. ಈಗ ನಾನೇನು ಹೇಳಿದ್ದೆ ಅಂತ ಹೇಳಿದ್ರೆ, ವಿದ್ಯುತ್ ಶಕ್ತಿಯ ಡೆಫಿನೇಷನ್ ಒಂದು ಪರ್ಟಿಕ್ಯುಲರ್ ಟೈಮ್ ಇಂಟರ್ವಲಲ್ಲಿ ಒಂದು ಎಷ್ಟು ಚಾರ್ಜಸ್ ಒಂದು ಕಡೆಯಿಂದ ಮತ್ತೊಂದು ಕಡೆ ಮೂವ್ ಆಗುತ್ತೆ ಅಂತ ಮೇಜರ್ ಮಾಡಿದರೆ ಅದು ನಮಗೇನು ಕೊಡುತ್ತೆ, ಎಲೆಕ್ಟ್ರಿಕ್ ಕರೆಂಟನ್ನು ಕೊಡುತ್ತೆ. ಸೊ ಈ ಚಾರ್ಜಸ್ ಏನಿರುತ್ತೆ ಅದನ್ನು ಕ್ಯೂ ಅಂತ ರಿಪ್ರೆಸೆಂಟ್ ಮಾಡ್ತಾರೆ. ಇದು ಎಸ್ ಐ ಯೂನಿಟ್ ಅಂತಾರಾಷ್ಟ್ರೀಯ ಏಕಮಾನ, ಕ್ಯೂ ಅಂತ ರಿಪ್ರೆಸೆಂಟ್ ಅಥವಾ ಡಿನೋಟ್ ಮಾಡ್ತಾರೆ. ಅದೇ ರೀತಿ ಈ ಎಲೆಕ್ಟ್ರಿಕ್ ಕರೆಂಟ್ ಏನಿರುತ್ತೆ ಅದನ್ನು ಐ ಅಂತ ರಿಪ್ರೆಸೆಂಟ್ ಮಾಡ್ತಾರೆ. ನಂತರ ಟೈಮ್ ಅಥವಾ ಕಾಲ ಏನಿರುತ್ತೆ ಅದನ್ನು ಟಿ ಅಂತ ರಿಪ್ರೆಸೆಂಟ್ ಮಾಡ್ತಾರೆ. ನಮಗೇನು ಗೊತ್ತಿದೆ ಈಗ ಕರೆಂಟ್ ಅಂದ್ರೇನು, ಒಂದು ನಿರ್ದಿಷ್ಟ ಟೈಮ್ ಇಂಟರ್ವಲಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಎಷ್ಟು ಚಾರ್ಜಸ್ ಫ್ಲೋ ಆಗುತ್ತೆ ಅಂತ ಮೇಜರ್ ಮಾಡಿದರೆ ನಮಗೆ ಕರೆಂಟ್ ಕೊಡುತ್ತೆ ಅಂತ ಗೊತ್ತಿದೆ. ಸೊ ಹಾಗಿದ್ರೆ ನಾವು ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ ಅಂತ ಬರಿಬೋದು. ಇದು ಮ್ಯಾಥಮೆಟಿಕಲ್ ಫಾರ್ಮ್ ಆಗಿರುತ್ತೆ. ಈ ಎಲೆಕ್ಟ್ರಿಕ್ ಕರೆಂಟಿನ ಡೆಫಿನೇಷನ್ ಇದೆ, ಅದರ ಮ್ಯಾಥಮೆಟಿಕಲ್ ಫಾರ್ಮ್ ಆಗಿರುತ್ತೆ. ಇದರ ಏಕಮಾನ ಆ್ಯಂಪಿಯರ್ ಆಗಿರುತ್ತೆ. ಸರಿ, ಇದಿಷ್ಟು ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ನಂತರ ಎಲೆಕ್ಟ್ರಾನ್ ವಿದ್ಯುದಾವೇಶ ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆಫ್ ಎಲೆಕ್ಟ್ರಾನ್, ದಟ್ ಈಸ್ ಈ ಎಲೆಕ್ಟ್ರಾನನ್ನು ಇ ಅಂತ ಬರೀತಾರೆ. ನಂತರ ಅದನ್ನು ಅದರ ವಿದ್ಯುದಾವೇಶ ಒನ್ ಪಾಯಿಂಟ್ ಇಂಟು ಸಾರಿ 1.6 × 10⁻¹⁹ ಕೂಲಂಬ್, 1.6 × 10⁻¹⁹ ಕೂಲಂಬ್ ಆಗಿರುತ್ತೆ. 19 ಕಾಣ್ತಾ ಇದೆಯಾ? ಒಂದು ಮಿನಿಟ್. ಓಕೆ, ಇದು 19 ಅದು. ಓಕೆ, 19 ಕೂಲಂಬ್ ಆಗಿರುತ್ತೆ. ಕೂಲಂಬ್ ಅಂತ ಹೇಳಿದ್ರೆ ಎಸ್ ಐ ಯೂನಿಟ್ ಆಫ್ ಚಾರ್ಜ್. ಓಕೆ, ನೆಕ್ಸ್ಟ್ ಏನು ಅಂತ ಅಂದರೆ, ಅದು ಹೇಳಿದ್ನಲ್ಲ, ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಅಂದರೆ ಎಲೆಕ್ಟ್ರಿಕ್ ಕರೆಂಟಿನ ಎಸ್ ಐ ಯೂನಿಟ್ ಆ್ಯಂಪಿಯರ್ ಆಗಿರುತ್ತೆ. ಅದನ್ನು ಐ ಅಂತ ರಿಪ್ರೆಸೆಂಟ್ ಮಾಡ್ತಾರೆ. ನಂತರ ಈ ವಿದ್ಯುತ್ ಪ್ರವಾಹ ಅಥವಾ ಎಲೆಕ್ಟ್ರಿಕ್ ಕರೆಂಟನ್ನು ಮೇಜರ್ ಮಾಡಲಿಕ್ಕೆ ಒಂದು ಡಿವೈಸ್ ಅಥವಾ ಉಪಕರಣ ಇರುತ್ತೆ, ಅದನ್ನು ಅಮ್ಮೀಟರ್ ಅಂತ ಕರೀತಾರೆ. ನಂತರ ವಿದ್ಯುನ್ಮಂಡಲದಲ್ಲಿ ಅಂತ ಹೇಳಿದರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಏನಿರುತ್ತೆ, ಆ ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ಈ ಅಮ್ಮೀಟರನ್ನು ಡಿವೈಸ್ ಅಂತ ಹೇಳಿದ್ನಲ್ಲ, ಅದು
ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೆ. ಈ ಸರಣಿ ಮತ್ತು ಸಮಾಂತರ ಅಂದ್ರೆ ಏನು ಅಂತ ಮುಂದೆ ನಾವು ಈ ರೆಸಿಸ್ಟರ್ಸ್ ಅಥವಾ ರೋಧಗಳ ಬಗ್ಗೆ ಸ್ಟಡಿ ಮಾಡ್ತೇವೆ, ಅದರೊಳಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನಂತರ ಈ ವಿದ್ಯುನ್ಮಂಡಲದಲ್ಲಿ, ವಿದ್ಯುನ್ಮಂಡಲ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಏನೇನು ಇರುತ್ತೆ ಅಂತ ಹೇಳಿದ್ರೆ, ವಿದ್ಯುತ್ ಕೋಶ, ನಾವೀಗ ಬ್ಯಾಟ್ರಿಯನ್ನು ಯೂಸ್ ಮಾಡಿರ್ತೇವೆ, ಶೆಲ್ ಇರುತ್ತಲ್ಲ, ಸೊ ಆ ರೀತಿ ವಿದ್ಯುತ್ ಕೋಶ ಇರುತ್ತೆ. ಅದೇ ರೀತಿ ವಿದ್ಯುತ್ ಬಲ್ಬ್, ಬ್ಯಾಟ್ರಿ ಕೂಡ ಬಲ್ಬ್ ಇರುತ್ತೆ, ಸೊ ಆ ರೀತಿ ಬಲ್ಬ್ ಇರುತ್ತೆ. ನಂತರ ಕರೆಂಟನ್ನು ಮೇಜರ್ ಮಾಡಬೇಕು ಅಂತ ಇದ್ದರೆ ಅಮ್ಮೀಟರನ್ನು ಯೂಸ್ ಮಾಡಿರ್ತೇವೆ. ಅದೇ ರೀತಿ ಪ್ಲಗ್ ಕೀಯನ್ನು ಯೂಸ್ ಮಾಡಿರ್ತೇವೆ. ಈ ಪ್ಲಗ್ ಕೀ ಅಂದರೆ ಏನು ಅಂತ ಹೇಳಿದ್ರೆ, ನೀವೀಗ ಮನೇಲಿ ಸ್ವಿಚ್ ಯೂಸ್ ಮಾಡಿರ್ತಾರೆ, ಅದನ್ನು ಆನ್ ಮಾಡಿದರೆ ಏನಾಗುತ್ತೆ, ಕರೆಂಟ್ ಫ್ಲೋ ಆಗುತ್ತೆ. ಆಫ್ ಮಾಡಿದರೆ ಕರೆಂಟ್ ಅಂದರೆ ಬಲ್ಬ್ ಆಫ್ ಆಗುತ್ತೆ. ಇದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ, ಈ ಪ್ಲಗ್ ಕೀ ಅಥವಾ ಈ ಸ್ವಿಚ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ವೈರ್ ಇದೆ ಅಂತ ಹೇಳಿದ್ರೆ ಇಲ್ಲೇನು ಮಾಡಿರ್ತಾರೆ, ಸ್ವಿಚ್ಚನ್ನು ಕೊಟ್ಟಿರ್ತಾರೆ. ಸೊ ಇಲ್ಲಿಂದ ಇಲ್ಲಿ ಒಂಥರ ಕನೆಕ್ಟ್ ಮಾಡೋ ರೀತಿ ಅಥವಾ ಬೇರೆ ಅಂದರೆ ಕಟ್ ಮಾಡೋ ರೀತಿ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಇದು ಇದು ಕನೆಕ್ಟ್ ಆಯಿತು ಅಂತ ಹೇಳಿದ್ರೆ ಕರೆಂಟ್ ಫ್ಲೋ ಆಗುತ್ತೆ. ನಂತರ ಸ್ವಿಚ್ ಆಫ್ ಅಂತ ಹೇಳಿದ್ರೆ ಏನಾಗುತ್ತೆ, ಇದು ಓಪನ್ ಆಗುತ್ತೆ. ಏನಾಯಿತು, ಇಲ್ಲಿಂದ ಇಲ್ಲಿ ಕರೆಂಟ್ ಫ್ಲೋ ಆಗೋದಿಲ್ಲ, ಇದು ಕಟ್ ಆಗಿರುತ್ತೆ. ಸೊ ಆ ರೀತಿ ಏನಾಗುತ್ತೆ, ಸ್ವಿಚ್ ವರ್ಕ್ ಆಗುತ್ತೆ ಅಥವಾ ಏನಕ್ಕೆ ಕರಿತಾರದಕ್ಕೆ ಸ್ವಿಚ್ಚಿನ ಒಂದು ಮಿನಿಟ್ ಸ್ವಿಚ್ ಹಾಂ ಪ್ಲಕ್ಕಿ ವರ್ಕ್ ಆಗುತ್ತೆ. ಅದರ ಸಹ ಪ್ಲಕ್ಕಿ ಅಂದರೆ ಸಣ್ಣ ಸರ್ಕ್ಯೂಟ್ಗಳಲ್ಲಿ ಯೂಸ್ ಮಾಡ್ತಾರೆ, ಅಂದರೆ ಲ್ಯಾಬ್ ಅಥವಾ ಪ್ರಯೋಗಗಳು ಅಂತ ಕರೀತಾರಲ್ಲ, ಸೊ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಇವಿಷ್ಟು ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ವಿದ್ಯುತ್ ಪ್ರವಾಹವು ಕೋಶದ ಧನ ಧ್ರುವದಿಂದ ಕೋಶದ ಋಣ ಧ್ರುವದ ಕಡೆಗೆ ಬಲ್ಬ್ ಮತ್ತು ಅಮ್ಮೀಟರ್ನ ಮೂಲಕ ಹರಿಯುತ್ತದೆ. ಅಂದರೆ ಈಗ ವಿದ್ಯುತ್ ಕೋಶ ಅಂತ ಹೇಳಿದ್ರೆ ಸೆಲ್ ನೋಡಿರ್ತಾರೆ, ಸೆಲ್ ಕಡೆ ಒಂದು ಕಡೆ ಮುಂದ್ಗಡೆ ಈ ರೀತಿ ಇರುತ್ತೆ. ಓಕೆ, ಒಂದು ಮಿನಿಟ್. ಇದು ಸೆಲ್ ಅಂತ ಹೇಳಿದರೆ ಬ್ಯಾಟ್ರಿ ಸೆಲ್ ನೋಡಿರ್ತಾರಲ್ಲ, ಸೊ ಅಲ್ಲಿ ಮುಂದ್ಗಡೆ ಈ ರೀತಿ ಇರುತ್ತೆ, ಇದು ಪಾಸಿಟಿವ್ ಇದು ನೆಗೆಟಿವ್ ಇರುತ್ತೆ. ಇದನ್ನು ಈ ರೀತಿ ಕನೆಕ್ಷನ್ ಮಾಡಿದರೆ ಇಲ್ಲಿ ಅಮ್ಮೀಟರ್ ಇದೆ ಅಂತ ಹೇಳಿದ್ರೆ ಕರೆಂಟ್ ಏನಾಗುತ್ತೆ, ಈ ರೀತಿ ಫ್ಲೋ ಆಗುತ್ತೆ ಅಂತ ಹೇಳುತ್ತೆ. ಅಂತ ಹೇಳಿದ್ರೇನು, ವಿದ್ಯುತ್ ಪ್ರವಾಹವು ಕೋಶದ ಧನ ಧ್ರುವದಿಂದ ಕೋಶದ ಋಣ ಧ್ರುವದ ಕಡೆಗೆ ಅಮ್ಮೀಟರ್ನ ಮೂಲಕ ಪ್ರವಹಿಸುತ್ತದೆ. ಇದಿಷ್ಟು ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ಒಂದ್ಸಲ ಅದನ್ನು ರಬ್ ಮಾಡ್ತೇನೆ ನಾನು. ಇದಿಷ್ಟು ಅರ್ಥ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅರ್ಥ ಆಯಿತು ಅಂತ. ಇಲ್ದಿದ್ರೆ ಅದನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆದರೆ ಡೌಟ್ ಇದ್ದರೆ ಅದನ್ನು ಕೂಡ ಸಾಲ್ವ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಆದಷ್ಟು ಟೈಮ್ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೇನೆ, ಅಂದರೆ ನಿಮಗೋಸ್ಕರ ಅಂತಲ್ಲ, ನಮಗೋಸ್ಕರ. ಸರಿ, ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದ್ರೆ, ಈಗಾಗಲೇ ಹೇಳಿದ್ದೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಥವಾ ವಿಭವ ಅಥವಾ ಏನು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್. ಸರಿ, ಈ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ, ಈಗಾಗಲೇ ನಾವು ಅಂತ ಹೇಳಿದ್ರೆ 9ನೇ ತರಗತಿಯಲ್ಲಿ ಸ್ಟಡಿ ಮಾಡಿದ್ವಿ. ಏನಂತಂದರೆ ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ, ಚಲನ ಶಕ್ತಿ ಮತ್ತು ಪ್ರಚಲನ ಶಕ್ತಿಯನ್ನು ಸ್ಟಡಿ ಮಾಡಿದ್ವಿ. ಅಲ್ಲಿ ಪ್ರಚಲನ ಶಕ್ತಿ ಅಥವಾ ಪ್ರಚಲನ ಶಕ್ತಿ ಏನಿತ್ತು ಅದನ್ನು ಪೊಟೆನ್ಷಿಯಲ್ ಎನರ್ಜಿ ಅಂತ ಇಂಗ್ಲೀಷಲ್ಲಿ ಕರೀತಿದ್ರು. ಸೊ ಇದೆ ವಿಭವ ಮತ್ತು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ, ಅದಕ್ಕೆ ಸ್ವಲ್ಪ ರಿಲೇಟೆಡ್ ಇದೆ, ಅದನ್ನು ಯಾವ ರೀತಿ ಅಂತ ಹೇಳ್ತೇನೆ. ಈಗ ಅರ್ತ್ ಸರ್ಫೇಸ್ ಇರುತ್ತೆ, ಭೂಮಿಯ ಮೇಲ್ಮೈ ಇರುತ್ತೆ ಈ ರೀತಿ, ಅದರಿಂದ ಮೇಲ್ಗಡೆ ಎತ್ತರಕ್ಕೆ ಹೋಗ್ತಾ ಹೋದಾಗ ಏನಾಗುತ್ತೆ, ಪ್ರಚಲನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಪಾಯಿಂಟ್ ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್ ಅಂತ ಹೇಳಿದ್ರೆ, ಇಲ್ಲಿಂದ ಒಂದು ಬಾಡಿಯನ್ನು ಮೇಲ್ಗಡೆ ತಗೊಂಡೋದ್ರೆ ಇಲ್ಲಿ ಏನಾಗುತ್ತೆ, ಪ್ರಚಲನ ಶಕ್ತಿ ಅಥವಾ ಪೊಟೆನ್ಷಿಯಲ್ ಎನರ್ಜಿ ಹೆಚ್ಚಾಗುತ್ತೆ ಇಲ್ಲಿ ಕಂಪೇರ್ ಮಾಡಿದರೆ. ಸೊ ಎತ್ತರ ಹೆಚ್ಚಾಗ್ತಾ ಹೋದರೆ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಏನು, ಇದು ಚಾರ್ಜ್ ರಿಲೇಟೆಡ್ ಅಥವಾ ವಿದ್ಯುದಾವೇಶಗಳಿಗೆ ರಿಲೇಟೆಡ್. ಇಲ್ಲಿಗ ಒಂದು ಪಾಸಿಟಿವ್ ಚಾರ್ಜ್ ಇದೆ ಅಂತ ಹೇಳಿದ್ರೆ, ಚಾರ್ಜನ್ನು ಕ್ಯೂ ಅಂತ ರಿಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿದೆ. ಓಕೆ, ಕ್ಯಾಪಿಟಲ್ ಕ್ಯೂ ಅಂತೇಳಿ ಯೂಸ್ ಮಾಡ್ಬೋದು ಅಥವಾ ಸ್ಮಾಲ್ ಕ್ಯೂ ಕೂಡ ಯೂಸ್ ಮಾಡ್ಬೋದು. ಈಗ ಚಾರ್ಜಸ್ ಅಥವಾ ವಿದ್ಯುದಾವೇಶಗಳ ಒಂದು ಗುಣ ಇದೆ ಅಥವಾ ಗುಣಲಕ್ಷಣ ಇದೆ, ಏನು ಅಂತ ಹೇಳಿದ್ರೆ, ಲೈಕ್ ಚಾರ್ಜಸ್ ರಿಪೆಲ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಟ್ರ್ಯಾಕ್ಟ್ಸ್. ಅಂತ ಹೇಳಿದ್ರೆ ಒಂದೇ ರೀತಿಯ ಚಾರ್ಜಸ್ ಅಥವಾ ವಿದ್ಯುದಾವೇಶಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ವಿಕರ್ಷಿಸುತ್ತವೆ. ಬೇರೆ ಬೇರೆ ರೀತಿಯ ಚಾರ್ಜಸ್ ಇದ್ದರೆ ಅದು ಆಕರ್ಷಿಸುತ್ತದೆ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆಯಾ, ಇಲ್ಲಿ ಮತ್ತೊಂದು ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲಿ ಮತ್ತೊಂದು ಪಾಸಿಟಿವ್ ಚಾರ್ಜ್ ಇದೆ, ಇವೆಲ್ಲ ಏನಾಯಿತು, ಸಿಮಿಲರ್ ಚಾರ್ಜಸ್ ಅಥವಾ ಲೈಕ್ ಚಾರ್ಜಸ್ ಆಗಿರುತ್ತೆ. ಅದೇ ರೀತಿ ಇಲ್ಲಿಗ ಮೈನಸ್ ಕ್ಯೂ ಒನ್, ಮೈನಸ್ ಕ್ಯೂ ಟು, ಮೈನಸ್ ಕ್ಯೂ ತ್ರೀ ಈ ರೀತಿ ಇದೆ, ಇದು ಸಿಮಿಲರ್ ಚಾರ್ಜಸ್ ಅಥವಾ ಲೈಕ್ ಚಾರ್ಜಸ್ ಆಗಿರುತ್ತೆ. ಇಲ್ಲಿಗ ಒಂದು ಪಾಸಿಟಿವ್ ಇದೆ, ಮತ್ತೊಂದು ನೆಗೆಟಿವ್ ಇದೆ, ಮತ್ತೊಂದು ಪಾಸಿಟಿವ್ ಇದೆ, ಈ ರೀತಿ ಇತ್ತು ಅಂತ ಹೇಳಿದ್ರೆ ಅದು ಅನ್ಲೈಕ್ ಚಾರ್ಜಸ್. ಸೊ ಇದೀಗ ಇಲ್ಲಿಗ 99 ಪ್ಲಸ್ ಕ್ಯೂ ಚಾರ್ಜ್ ಇದ್ದು ಒಂದು ನೆಗೆಟಿವ್ ಚಾರ್ಜ್ ಇದ್ದರೂ ಕೂಡ ಅಥವಾ ಒಂದು ನೆಗೆಟಿವ್ ಚಾರ್ಜ್ ಇದ್ದರೂ ಕೂಡ ಅದೇನಾಗಿರುತ್ತೆ, ಅನ್ಲೈಕ್ ಚಾರ್ಜಸ್ಸೇ ಆಗಿರುತ್ತೆ. ಸರಿ, ಈಗ ಸಮನಾದ ಚಾರ್ಜಸ್ ಮತ್ತು ಸಮನಾಗಿ ಇರದ ಚಾರ್ಜಸ್ ಅಂದರೆ ಗೊತ್ತಾಯ್ತು ನಮಗೆ ಅಂತ ಹೇಳಿದ್ರೆ, ಈಗ ಲೈಕ್ ಚಾರ್ಜಸ್ ಮತ್ತು ಅನ್ಲೈಕ್ ಚಾರ್ಜಸ್ ಅಂದರೆ ಗೊತ್ತಾಯಿತು. ನಾನು ಹೇಳಿದೆ ಈಗ ಲೈಕ್ ಚಾರ್ಜಸ್ ಅಂತ ಹೇಳಿದ್ರೆ ಎಲ್ಲ ಪಾಸಿಟಿವ್ ಚಾರ್ಜಸ್ ಇದ್ದರೆ ಅದೇನು ಮಾಡುತ್ತೆ, ವಿಕರ್ಷಿಸುತ್ತದೆ. ಎರಡೇ ಪಾಸಿಟಿವ್ ಚಾರ್ಜ್ ಇರಲಿ ಅಥವಾ ಹೆಚ್ಚು ಪಾಸಿಟಿವ್ ಚಾರ್ಜ್ ಇರಲಿ, ಅದು
ವಿಕರ್ಷಿಸ್ತದೆ. ನಂತರ ಅದೇ ರೀತಿ ಎಲ್ಲ ನೆಗೆಟಿವ್ ಚಾರ್ಜಸ್ರು ಕೂಡ ಏನು ಮಾಡುತ್ತೆ, ಅದು ವಿಕರ್ಷಿಸ್ತದೆ. ಆದರೆ ಒಂದು ಪಾಸಿಟಿವ್ ಮತ್ತೊಂದು ನೆಗೆಟಿವ್ ಇದ್ದರೆ ಏನಾಗುತ್ತೆ, ವಿಜಾತ್ರಿಯ ಚಾರ್ಜಸ್ ವಿದ್ಯುದಾವೇಶಗಳಾಗಿರುತ್ತೆ, ಅದು ಆಕರ್ಷಿಸ್ತದೆ. ಸರಿ, ಈಗ ಇಲ್ಲೇನು ಮಾಡ್ತದೆ ಅಂತ ಹೇಳಿದ್ರೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾವೆ, ಸರಿನಾ. ಈಗ ಇದ್ರ ಹತ್ರಕ್ಕೆ ಮತ್ತೊಂದು ಪಾಸಿಟಿವ್ ಚಾರ್ಜ್ ಬರುತ್ತೆ ಅಂತ ಹೇಳಿದ್ರೆ ಏನು ಮಾಡುತ್ತೆ, ಅದು ವಿಕರ್ಷಿಸ್ತದೆ. ಯಾಕೆ, ಸಜಾತೀಯ ವಿದ್ಯುದಾವೇಶಗಳು ಅಥವಾ ಲ್ಯಾಕ್ ಚಾರ್ಜಸ್ ಏನು ಮಾಡುತ್ತೆ, ರಿಪೆಲ್ ಮಾಡುತ್ತೆ. ಈಗ ಇಲ್ಲಿ ಯಾವುದೋ ಮತ್ತೊಂದು ಚಾರ್ಜ್ ಇದೆ, ಇದನ್ನು Q1 ಅಂತ ಕನ್ಸಿಡರ್ ಮಾಡೋಣ, ಇದು Q2 ಅಂತ ಕನ್ಸಿಡರ್ ಮಾಡೋಣ. ಈಗ ಈ ಚಾರ್ಜ್ ಮತ್ತು ಈ ಚಾರ್ಜ್ ಏನಿದೆ, ಲೈಕ್ ಚಾರ್ಜಸ್ ಅಥವಾ ಒಂದೇ ರೀತಿಯ ಚಾರ್ಜಸ್. ಈಗ ಅವೇನು ಮಾಡುತ್ತೆ, ವಿಕರಿಸುತ್ತದೆ. ಈ ಚಾರ್ಜನ್ನು ಇದ್ರ ಹತ್ರ ಮೂವ್ ಮಾಡ್ತಾ ಹೋಗಲಿಕ್ಕೆ ಇದೇನು ಮಾಡುತ್ತೆ, ವಾಪಸ್ ಮಾಡುತ್ತೆ ಅಂತ ಹೇಳಿ ಇದನ್ನು ಈ ಕಡೆ ದೂಡುತ್ತೆ, ಸರಿನಾ. ಆದರೂ ಕೂಡ ನಾವೇನು ಮಾಡ್ತಿದ್ದೇವೆ, ಇದು ಈ ಕಡೆ ದೂಡ್ತಾ ಇದ್ರೂ ಕೂಡ ನಾವು ಈ ಕಡೆ ಮೂವ್ ಮಾಡ್ತಾ ಇದ್ದೇವೆ. ಅದಕ್ಕೆ ಏನು ಮಾಡಬೇಕು, ನಾವು ಕೆಲಸ ಮಾಡಬೇಕು ಅಥವಾ ವರ್ಕ್ ಮಾಡಬೇಕು. ಯಾಕೆ, ಇದು ಈ ಚಾರ್ಜನ್ನು ಈ ಕಡೆ ದೂಡ್ತಾ ಇದೆ, ಆದರೂ ಕೂಡ ನಾವು ಇದ್ರ ಮೇಲೆ ಕೆಲಸ ಮಾಡಿದ್ದನ್ನು ಮುಂದ್ಗಡೆ ದೂಡ್ತಾ ಇದ್ದಾವೆ, ಸರಿ. ಹಾಗಾದ್ರೆ ಏನಾಗುತ್ತೆ, ನಾವು ಕೆಲಸ ಮಾಡ್ತಾ ಇದ್ದೇವೆ, ನಾವು ಎಷ್ಟು ಕೆಲಸ ಮಾಡಿರ್ತೇವೆ ಇದನ್ನು ಇಲ್ಲಿ ತೊಕೊಂಬರ್ಲಿಕ್ಕೆ, ಅದು ಶಕ್ತಿಯಾಗಿ ಈ ಚಾರ್ಜ್ನಲ್ಲಿ, ಈ ಚಾರ್ಜ್ ಇಲ್ಲೇನು ಬಂದಿರುತ್ತೆ ಅದರೊಳಗೆ ಸ್ಟೋರ್ ಆಗುತ್ತೆ, ಸರಿನಾ. ಅದನ್ನೇನು ಕರಿತೇವೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಂತ ಕರಿತೇವೆ. ಸರಿ, ಈಗ ಇದೇ ಚಾರ್ಜ್ ಮತ್ತು ಹತ್ತಿರ ಆದರೆ ಏನಾಗುತ್ತೆ, ಮತ್ತು ಹೆಚ್ಚು ಕೆಲಸ ಮಾಡಬೇಕಾ, ಯಾಕೆ ಇದು ಮತ್ತು ಹೆಚ್ಚು ಸ್ಟ್ರಾಂಗ್ ಆಗಿ ಇದನ್ನು ದೂಡ್ತಾ ಇರುತ್ತೆ. ಮತ್ತು ಹತ್ತಿರ ತೊಗೊಂಬರ್ಬೇಕಂದ್ರೆ ಮತ್ತು ಹೆಚ್ಚು ಕೆಲಸ ಮಾಡಬೇಕು, ಆವಾಗ ಏನಾಗುತ್ತೆ, ಮತ್ತು ಎನರ್ಜಿ ಸ್ಟೋರ್ ಆಗುತ್ತೆ. ಸೊ ಈ ಚಾರ್ಜಿನ ಹತ್ತಿರಕ್ಕೆ ಇದನ್ನು ದೂಡ್ತಾ ಹೋದಾಗೆ ಶಕ್ತಿ ಅದರೊಳಗಿದ್ದು ಹೆಚ್ಚಾಗ್ತಾ ಹೋಗುತ್ತೆ, ಸ್ಟೋರ್ ಆಗಿದ್ದು ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನೇನು ಕರಿತೇವೆ ನಾವು, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಂತ ಕರಿತೇವೆ. ಸರಿ, ಇನ್ ಜನರಲ್ ಹೇಳೋದಾದರೆ, ಎರಡು ಲೈಕ್ ಚಾರ್ಜಸ್ ಅಥವಾ ಸಮನಾದ ವಿದ್ಯುದಾವೇಶಗಳು ಇದ್ದರೆ ಏನು ಮಾಡಬೇಕು, ಒಂದು ಚಾರ್ಜನ್ನು ಮತ್ತೊಂದು ಚಾರ್ಜನ್ನು ಹತ್ತಿರ ತೊಗೊಂಡು ಹೋಗಲಿಕ್ಕೆ ನಾವೆಷ್ಟು ಕೆಲಸ ಮಾಡಿರ್ತೇವೆ, ಆ ಕೆಲಸ ಏನಾಗಿರುತ್ತೆ, ಇದರೊಳಗೆ ಶಕ್ತಿಯಾಗಿ ಸ್ಟೋರ್ ಆಗಿರುತ್ತೆ. ಅದನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಥವಾ ವಿಭವ ಅಂತ ಕರೀತಾರೆ. ಒನ್ ಮಿನಿಟ್, ಇದನ್ನು ವಿಭವ ಅಂತ ಕರೆಯೋದಿಲ್ಲ, ವಿಭವ ಈ ರೀತಿ ಡೆವಲಪ್ ಆಗುತ್ತೆ. ಸರಿ, ಈಗ ವಿಭವ ಅಥವಾ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ, ಇಲ್ಲಿ ಒಂದು ಬಿಂದು ಇದೆ, ಎ ಅನ್ನೋ ಪಾಯಿಂಟ್ ಇದೆ. ಸರಿ, ನಮಗೇನು ಗೊತ್ತಿದೆ, ಮತ್ತೊಂದು ಚಾರ್ಜ್ ಲೈಕ್ ಚಾರ್ಜಸ್ ತೊಗೊಂಬರಬೇಕು ಅಂತ ಹೇಳಿದ್ರೆ ನಾವು ಕೆಲಸ ಮಾಡಬೇಕು ಅಂತ ಗೊತ್ತಿದೆ. ಆ ಕೆಲಸ ಏನಾಗುತ್ತೆ, ಎನರ್ಜಿಯಾಗಿ ಸ್ಟೋರ್ ಆಗುತ್ತೆ. ಈಗ ಈ ಪಾಯಿಂಟ್ ಏನಿದೆ ಅದನ್ನು ಅನಂತ ಅಥವಾ ಇನ್ಫಿನಿಟಿ ಅಂತ ಕನ್ಸಿಡರ್ ಮಾಡ್ತೇವೆ. ಈಗ ಇದನ್ನು ಇನ್ಫಿನಿಟಿ ಅಥವಾ ಅನಂತ ಅಂತ ಯಾಕೆ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿದ್ರೆ, ಇಲ್ಲಿ ಯಾವ ಚಾರ್ಜ್ ಇದೆ ಅದರಿಂದ ಅನಂತದಲ್ಲಿ ಅಥವಾ ಇನ್ಫಿನಿಟಿಲಿ ಯಾವುದೇ ಇಫೆಕ್ಟ್ ಆಗೋದಿಲ್ಲ. ಇದನ್ನು ಯಾವ ರೀತಿ ಹೇಳ್ಬೋದು ಅಂತ ಹೇಳಿದ್ರೆ, ನೀವು ಸಣ್ಣಿರಬೇಕಾದ್ರೆ ಮ್ಯಾಗ್ನೆಟ್ ಅಥವಾ ಅಯಸ್ಕಾಂತ ತೊಗೊಂಡು ಆಟ ಆಡಿದ್ರೆ ಅಂದ್ಕೊಂಡಿದ್ದೇನೆ. ಓಕೆ, ಓಕೆ, ಈಗ ಅಯಸ್ಕಾಂತದ ಏನಾಗುತ್ತೆ, ಅದನ್ನು ಒಂದ್ಸಲ ಹತ್ತಿರ ತೊಗೊಂಬಂದ್ರೆ ಏನು ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ಒಂದ್ಸಲ ಏನಾಗುತ್ತೆ, ದೂರಕ್ಕೆ ದೂಡುತ್ತದೆ. ಈಗ ನಾವು ಆಕರ್ಷಿಸೋ ಅಥವಾ ಅಟ್ರಾಕ್ಟ್ ಮಾಡೋದನ್ನು ಕನ್ಸಿಡರ್ ಮಾಡೋಣ. ಒಂದು ಸರ್ಟನ್ ರೇಂಜ್ ಇರುತ್ತೆ ಅದ್ರ ದೂರದಲ್ಲಿ, ಅದ್ರ ಒಳಗಡೆ ಇದ್ದರೆ ಇದು ಅಟ್ರಾಕ್ಟ್ ಮಾಡ್ತದೆ, ಸರಿನಾ. ಅಂದರೆ ಇಲ್ಲಿವರೆಗೆ ಇತ್ತು ಅಂತ ಹೇಳಿದ್ರೆ ಅಟ್ರಾಕ್ಟ್ ಮಾಡುತ್ತೆ, ಅದಕ್ಕಿಂತ ದೂರ ಆಯಿತು ಅಂತ ಹೇಳಿದ್ರೆ ಏನಾಗುತ್ತೆ, ಇದರಿಂದ ಏನು ಇಫೆಕ್ಟ್ ಇದ್ರ ಮೇಲೆ ಆಗೋದಿಲ್ಲ. ಅದ್ರ ಸಲುವಾಗಿ ಏನು ಮಾಡ್ತದೆ ಅಂತ ಹೇಳಿದ್ರೆ, ಅನಂತದಲ್ಲಿ ಈ ಚಾರ್ಜ್ ಇದೆ ಅಂತ ಕನ್ಸಿಡರ್ ಮಾಡ್ತದೆ. ಅಂದರೆ ಯಾವ ಚಾರ್ಜನ್ನು ಅಥವಾ ಯಾವ ವಿದ್ಯುದಾವೇಶನ ಹತ್ರ ತೊಗೊಂಬಂದಿದ್ದೇವೆ ಅದು ಅನಂತದಲ್ಲಿ ಅಥವಾ ಇನ್ಫಿನಿಟಿಲಿ ಇದೆ ಅಂತ ಕನ್ಸಿಡರ್ ಮಾಡ್ತದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿರೋ ಚಾರ್ಜಿಂದ ಅದ್ರ ಮೇಲೆ ಯಾವುದೇ ಎಫೆಕ್ಟ್ ಆಗೋದಿಲ್ಲ, ಆದರೆ ಆ ಅನಂತದಲ್ಲಿರೋ ಚಾರ್ಜನ್ನು ಇದ್ರ ಹತ್ರ ತೊಗೊಂಡು ಬರ್ತಾ ಹೋದಾಗ ಏನಾಗುತ್ತೆ, ಶಕ್ತಿ ಸ್ಟೋರ್ ಆಗ್ತಾ ಹೋಗುತ್ತೆ. ಅದರ ನಂತರ ಯಾವುದೋ ಒಂದು ಬಿಂದುವಿನಲ್ಲಿ ಆ ಚಾರ್ಜ್ ಇರುತ್ತೆ. ಇನ್ಫಿನಿಟಿಯಿಂದ ಯಾವುದೋ ಒಂದು ಪಾಯಿಂಟಿಗೆ ತೊಗೊಂಬಂದಿದ್ದಾರೆ, ಇಲ್ಲಿ ಯಾವುದೋ ಪಾಯಿಂಟಲ್ಲಿ ಇದೆ ಅದು, ಆವಾಗ ಏನಾಗುತ್ತೆ, ಇದ್ರ ಪ್ರಭಾವ ಇದ್ರ ಮೇಲೆ ಆಗುತ್ತೆ. ಆವಾಗ ಏನು ಎನರ್ಜಿ ಅಥವಾ ಶಕ್ತಿ ಸ್ಟೋರ್ ಆಗಿರುತ್ತೆ ಅದನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಂತ ಕರೀತಾರೆ, ಅದನ್ನು ವಿ ಅಂತ ಇಂಡಿಕೇಟ್ ಮಾಡ್ತಾರೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಈಗ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಥವಾ ವಿಭವಾಂತರ ಅಂತ ಕರೀತಾರೆ ಅದನ್ನು ಕೂಡ ಯಾವ ರೀತಿ ಅಂತ ಹೇಳಿದ್ರೆ, ಈಗ ಅನಂತದಿಂದ ಯಾವುದೊಂದು ಬಿಂದುವಿಗೆ ತೊಗೊಂಡ್ಬಂದ್ವಿ ಬಿ ಅನ್ನೋ ಪಾಯಿಂಟಿಗೆ, ನಾ ಮತ್ತೊಂದೇನು ಹೇಳಿದ್ದೆ, ಇಲ್ಲಿ ಇಷ್ಟು ದೂರದಲ್ಲಿದೆ ಮತ್ತು ಹತ್ರ ತೊಗೊಂಡು ಬಂದರೆ ಏನಾಗುತ್ತೆ, ಮತ್ತು ಎನರ್ಜಿ ಅಥವಾ ಶಕ್ತಿ ಹೆಚ್ಚು ಸ್ಟೋರ್ ಆಗುತ್ತೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಹೆಚ್ಚಾಗುತ್ತೆ. ಈಗ ಈ ಪಾಯಿಂಟಿಂದ ಇಲ್ಲಿ ಮತ್ತೊಂದು ಪಾಯಿಂಟಿಗೆ ತೊಗೊಂಡ್ಕೊಂಡು ಬಂದಿದ್ದೇವೆ, ಇದನ್ನು ಈ ಕಡೆ ಮೂವ್ ಮಾಡಿದ್ದೇವೆ. ಯಾವುದು, ಈ ಪ್ಲಸ್ Q2 ಚಾರ್ಜ್ ಏನಿದೆ ಅದನ್ನು ಈ ಕಡೆ ಮೂವ್ ಮಾಡಿದ್ದೇವೆ. ಈಗ ಪ್ಲಸ್ Q2 ಚಾರ್ಜ್ ಇಲ್ಲಿದೆ, ಇಲ್ಲಿದ್ದಕ್ಕಿಂತ ಇದನ್ನು ಇಲ್ಲಿ ಮೂವ್ ಮಾಡೋದಕ್ಕೆ ಏನಾಯ್ತು, ಶಕ್ತಿ ಹೆಚ್ಚಾಯಿತು. ಇದ್ರ V1 ಆಗಿರುತ್ತೆ, ಇದು V2 ಆಗಿರುತ್ತೆ. ಈಗ ವಿಭವಾಂತರ ಅಂತ ಹೇಳಿದರೆ ಇಲ್ಲೇನು ಹೇಳಿದ್ದೆ, ಇದು ಇದಕ್ಕೆ ಹತ್ತಿರ ಇರೋದು, ಇದು ಇದಕ್ಕಿಂತ ಈ Q1 ಹತ್ತಿರ ಇರೋದ್ರಿಂದ ಇಲ್ಲಿ ಹೆಚ್ಚು ಎನರ್ಜಿ ಸ್ಟೋರ್ ಆಗಿರುತ್ತೆ. ಸೊ ಸೀದಲ್ ಪಾಯಿಂಟ್ ಎಷ್ಟು ಪೊಟೆನ್ಷಿಯಲ್ ಇದೆ, V2 - V1, ಇದನ್ನು ವಿಭವಾಂತರ ಅಂತ ಕರೀತಾರೆ ಅಥವಾ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರೀತಾರೆ. ಈಗ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಮತ್ತು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದಕ್ಕಿರೋ ವ್ಯತ್ಯಾಸ ಏನು ಅಂತ ಅಂದರೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಥವಾ ವಿಭವ ಅಂತ ಹೇಳಿದ್ರೆ ನಮಗೆ ಒಂದು ಬಿಂದು ಗೊತ್ತಿರುತ್ತೆ. ಅಂದರೆ ಇಲ್ಲಿ ಒಂದು ಬಿಂದು ಗೊತ್ತಿರುತ್ತೆ. ಒಂದು ಮಿನಿಟ್, ಹಾಂ, ಓಕೆ. ಇದಲ್ಲೀಗ Q1 ಅಂತ ಈ ಚಾರ್ಜಿನ ಇಲ್ಲಿ ಬರೀತದಾನೆ. ಓಕೆ, ಒಂದು ಬಿಂದು ಗೊತ್ತಿರುತ್ತೆ ಅಂದರೆ ಇಲ್ಲಿ ಇನ್ಫಿನಿಟಿ ಇದೆ, ಯಾವುದೋ ಒಂದು ದೂರ ಇದೆ, ಅಲ್ಲಿಂದ ಒಂದು ಚಾರ್ಜನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದಾರೆ, ಸರಿನಾ. ಸೊ
ಇಲ್ಲಿ ಒಂದೇ ಪಾಯಿಂಟ್ ಇರುತ್ತೆ, ನಂತರ ಇಲ್ಲೇ ಎಷ್ಟು ಎನರ್ಜಿ ಇದೆ ಸ್ಟೋರ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಥವಾ ವಿಭವ ಆಗಿರುತ್ತೆ. ಅಂದ್ರೆ ಈಗ ನಂತರ ಮತ್ತೊಂದು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಅಲ್ಲಿ ಎರಡು ಪಾಯಿಂಟ್ ಇರುತ್ತೆ, ಎರಡು ಪಾಯಿಂಟಲ್ಲಿ ಈ ಚಾರ್ಜ್ನಿಂದ ಎಷ್ಟು ಇಫೆಕ್ಟ್ ಆಗ್ತಾ ಇದೆ ಅಥವಾ ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತಾ ಇದೆ ಅಥವಾ ಇದರ ಇಫೆಕ್ಟ್ ಎಷ್ಟು ಆಗ್ತದೆ ಅಂತ ಗೊತ್ತಿರುತ್ತಲ್ಲ, ಎರಡು ಪಾಯಿಂಟಿಗೂ ಕೂಡ ಇದರಿಂದ ಪ್ರಭಾವ ಆಗ್ತಾ ಇರುತ್ತೆ, ಅದನ್ನು ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೇವೆ. ಅಂತ ಹೇಳಿದ್ರೆ ಇಲ್ಲೊಂದು ಎನರ್ಜಿ ಸ್ಟೋರ್ ಆಗಿರುತ್ತೆ, ಇಲ್ಲೊಂದು ಎನರ್ಜಿ ಸ್ಟೋರ್ ಆಗಿರುತ್ತೆ, ಅದರ ಡಿಫ್ರೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರೀತಾರೆ. ಈ ಇನ್ಫಾರ್ಮೇಷನ್ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೇನೆ. ಹೆಲ್ಪ್ ಆಗಿದ್ದರೆ ನಮ್ಮ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ ಶ್ರೀ ಯಡಿಯೂರಪ್ಪನವರು ಅವರ ಟ್ವಿಟರ್ ಖಾತೆಯಲ್ಲಿ ಅಂದರೆ ಪೋಸ್ಟ್ ಮಾಡಿ ತಿಳಿಸಿದ್ದಾರೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಅಂತ. ಇದರಿಂದ ಸ್ವಲ್ಪ ಆದರೂ ಹೆಲ್ಪ್ ಆಗಿದ್ದಿದ್ರೆ, ನಿಮ್ಮ ಹತ್ರ ಹೆಲ್ಪ್ ಮಾಡಲಿಕ್ಕೆ ಆದರೆ ನಮ್ಮ ಮುಖ್ಯಮಂತ್ರಿಗಳ ಸಹಾಯ ನಿಧಿಗೆ ಎಷ್ಟಾಗುತ್ತೆ, 1 ರೂಪಾಯಿ 2 ರೂಪಾಯಿ ಆದರೂ ನಡೆಯುತ್ತೆ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ, ಇದರಿಂದ ಹೆಲ್ಪ್ ಆಗಿದ್ದಾದರೆ ನಾನು ಅದನ್ನು ಕಂಟಿನ್ಯೂ ಮಾಡ್ತೇನೆ. ಜೈ ಹಿಂದ್, ವಂದೇ ಮಾತರಂ.